ಸಿದ್ದರಾಮಯ್ಯ ಸರ್ಕಾರ ರಾಜ್ಯದಲ್ಲಿ ಜಾನುವಾರು ಸಾಗಾಟದ ತಪಾಸಣೆ ಜವಾಬ್ದಾರಿಯನ್ನ ಕೊಲೆ ಆರೋಪಿ ಪುನೀತ್ ಕೆರೆಹಳ್ಳಿ ಹಾಗೂ ಗ್ಯಾಂಗ್ಗೆ ಔಟ್ಸೋರ್ಸ್ ಮಾಡಿದೆ. ಜಾನುವಾರು ಸಾಗಾಟ ಮಾಡುವ ವಾಹನಗಳನ್ನ ತಡೆದು ನಿಲ್ಲಿಸಿ ಅದನ್ನ ತಪಾಸಣೆ ಮಾಡುವ, ಅದರಲ್ಲಿರುವವರನ್ನ ವಿಚಾರಣೆ ಮಾಡುವ ಕೆಲಸವನ್ನ ರಾಜ್ಯದ ಪೊಲೀಸ್ ಇಲಾಖೆ ಸಂಘ ಪರಿವಾರದ ಗೂಂಡ ಪುನೀತ್ ಕೆರೆಹಳ್ಳಿಗೆ ಕೊಟ್ಟಿದೆ. ಇಂತಹ ಪ್ರಶ್ನೆ ಈಗ ರಾಜ್ಯದ ಜನರನ್ನ ಕಾಡುತ್ತಿದೆ. ಇದಕ್ಕೆ ಕಾರಣ ಕೊಲೆ ಆರೋಪಿ ಪುನೀತ್ ಕೆರೆಹಳ್ಳಿ ಶುಕ್ರವಾರ ಸ್ವತಃ ಫೇಸ್ಬುಕ್ನಲ್ಲಿ ಪೋಸ್ಟ್ ಮಾಡಿರುವ ವಿಡಿಯೋ. ಗೋರಕ್ಷಣೆ ಮಾಡುವುದು ಕಾನೂನು ಬಾಹಿರವಲ್ಲ, ಅದು ನಮ್ಮ ಹಕ್ಕು. ಅನುಮಾನ ಬಂದಾಗ ಸೌಜನ್ಯದಿಂದ ಪರಿಶೀಲಿಸಿ. ಜಿಹಾದಿಗಳು ಗೋಮಾಂಸಕ್ಕಾಗಿ ಕಾನೂನು ಬಾಹಿರವಾಗಿ ಅಕ್ರಮವಾಗಿ ಗೋಸಾಗಾಣಿಕೆ ಮಾಡುತ್ತಿರುತ್ತಾರೆ. ಆದ್ದರಿಂದ ನಿಮಗೆ ಅಕ್ರಮ ಗೋಸಾಗಾಣಿಕೆಯ ಬಗ್ಗೆ ಅನುಮಾನ ಬಂದಾಗ ಸ್ಥಳೀಯ ಠಾಣೆಗೆ ಅಥವಾ 112ಗೆ ಮಾಹಿತಿ ನೀಡಿ ಗೋವುಗಳನ್ನ ರಕ್ಷಿಸುವ ಕಾರ್ಯ ಮಾಡಿ ಎಂದು ಕ್ಯಾಪ್ಷನ್ ಹಾಕಿರುವ ವಿಡಿಯೋದಲ್ಲಿ ಪುನೀತ್ ಕೆರೆಹಳ್ಳಿ ಒಂದು ಜಾನುವಾರು ಸಾಗಾಟದ ವಾಹನ ನಿಲ್ಲಿಸಿ ತಪಾಸಣೆ ಮಾಡುತ್ತಾನೆ. ವಾಹನದಲ್ಲಿರುವವರು ಸಾರ್ ಸಾರ್ ಅಂತ ಹೇಳುತ್ತಾ ಪುನೀತ್ ಕೆರೆಹಳ್ಳಿಯ ಪ್ರಶ್ನೆಗಳಿಗೆ ವಿಧೇಯರಾಗಿ ಉತ್ತರಿಸುತ್ತಾರೆ. ಅವರಿಂದ ದಾಖಲೆ ಪಡೆದು ಪುನೀತ್ ಕೆರೆಹಳ್ಳಿ ಪರಿಶೀಲಿಸುತ್ತಾನೆ. ನೀವು ಹೋಗಿ ಜಾನುವಾರು ಇಳಿಸಿದ ಮೇಲೆ ಅಲ್ಲಿಂದ ಫೋಟೋ ಕಳಿಸಿ ಅಂತ ಪುನೀತ್ ಕೆರೆಹಳ್ಳಿ ಆರ್ಡರ್ ಮಾಡ್ತಾನೆ. ಅಲ್ಲ ಬ್ರದರ್, ಸ್ವಲ್ಪ ಮೇಲ್ಗಡೆ ಇಟ್ಬಿಡಿ. ಆದರ್ಶ ಸಂಡೂರ್ ಯಾರು? ಆದರ್ಶ ಈಗ ತಗೊಂತಿರೋದು ಸರ್, ಇದೊಂದು ಕರುಣ ಕಪಿಲ ಫ್ರೆಂಡ್ ಒಂದು, ಇದೊಂದು ಆದರ್ಶ ಸಂಡೂರ್ ತಗೊಂತಿರೋದು. ಅವ್ರ ನಂಬರ್ ಕೊಡ್ಲಾ ಸರ್? ಏನ್ ಬ್ಯಾಡ, ಅಲ್ಲಿ ಇಳಿಸಿದ್ಮೇಲೆ ನನಗೊಂದು ಫೋಟೋ ಕಳಿಸಿ ಸರ್. ಖಂಡಿತ ಕಳಿಸಿ. ನಮ್ ದೇಶಿ ತಳಿಗಳು ಹೋಗಿದ್ದಾವೆ ಅಂದಾಗ ಚೆಕ್ ಮಾಡೋದು ನನ್ನ ಕರ್ತವ್ಯ ಮಾಡಿದ್ದೀನಿ. ಕಳೆದ ವರ್ಷ ಏಪ್ರಿಲ್ನಲ್ಲಿ ಇದೇ ಪುನೀತ್ ಕೆರೆಹಳ್ಳಿ ಹಾಗೂ ಗ್ಯಾಂಗ್ ಕನಕಪುರ ತಾಲೂಕಿನ ಸಾತನೂರು ಬಳಿ ಜಾನುವಾರು ಸಾಗಾಟ ವಾಹನವೊಂದನ್ನು ನಿಲ್ಲಿಸಿ ಅದರಲ್ಲಿದ್ದವರಿಗೆ ಚಿತ್ರಹಿಂಸೆ ನೀಡಿ ಇದ್ರೀಸ್ ಪಾಷಾ ಎಂಬವರನ್ನ ಕೊಲೆ ಮಾಡಿದ ಆರೋಪವಿದೆ. ಆ ಪ್ರಕರಣದಲ್ಲಿ ಪುನೀತ್ ಬಂಧನವಾಗಿ ಕೊನೆಗೆ ಜಾಮೀನಿನ ಮೇಲೆ ಬಿಡುಗಡೆಯಾಗಿದ್ದಾನೆ. ಆಗ ರಾಜ್ಯದಲ್ಲಿ ಇದ್ದಿದ್ದು ಬಸವರಾಜ ಬೊಮ್ಮಾಯಿ ನೇತೃತ್ವದ ಬಿಜೆಪಿ ಸರ್ಕಾರ. ಆ ಘಟನೆಯನ್ನ ಸಿದ್ದರಾಮಯ್ಯ ಸಹಿತ ಕಾಂಗ್ರೆಸ್ ಮುಖಂಡರೆಲ್ಲ ಖಂಡಿಸಿದ್ದರು. ಈಗ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರದಲ್ಲಿ ಅದೇ ಪುನೀತ್ ಕೆರೆಹಳ್ಳಿ ರಾಜಾರೋಷವಾಗಿ ತನ್ನ ಹಳೆ ಚಾಳಿ ಮುಂದುವರಿಸಿದ್ದಾನೆ. ಬಿಜೆಪಿ ಸರ್ಕಾರ ಇರುವಾಗ ರಾತ್ರಿ ಕತ್ತಲಲ್ಲಿ ಕದ್ದು ಮುಚ್ಚಿ ಮಾಡುತ್ತಿದ್ದ ಅಕ್ರಮ ಕೆಲಸವನ್ನ ಪುನೀತ್ ಕೆರೆಹಳ್ಳಿ ಈಗ ಕಾಂಗ್ರೆಸ್ ಸರ್ಕಾರ ಇರುವಾಗ ಹಾಡ ಹಗಲೇ ಮಾಡುತ್ತಿದ್ದಾನೆ.